ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಮುಂದಿನ ಕ್ಷೇತ್ರ ಬಳ್ಳಾರಿ ನಗರ ಬಳ್ಳಾರಿ ನಗರದಲ್ಲಿ ಸೋಮಶೇಖರ್ ರೆಡ್ಡಿ ಬಿಜೆಪಿ ಶಾಸಕರು ಕಾಂಗ್ರೆಸ್ ಇಂದ ಭರತ್ ರೆಡ್ಡಿ ಧರ್ಮರೆಡ್ಡಿ ಸುನಿಲ್ ರಾವುರ್ ಹನುಮ ಕೇಶೋರ್ ಅನಿಲ್ ಲಾಡ್ ಅಂಜನೇಯಲು ಸೇರಿದಂತೆ ಹತ್ತೊಂಬತ್ತು ಜನ ಅರ್ಜಿ ಹಾಕಿದ್ದಾರೆ ಏನ್ ಕಷ್ಟ ಸೂರ್ಯನಾರಾಯಣ ರೆಡ್ಡಿ ಅವರ ಮಗ ಕುರುಗೋಡು ಎಂಎಲ್ ಆದಂತ ಆಗಿದ್ದಂತ ಸೂರ್ಯನಾರಾಯಣ ರೆಡ್ಡಿ ಮಗ ಇಲ್ಲಿ ಕಾಂಗ್ರೆಸ್ ಇಂದ ಯಾರ್ಗೆ ಟಿಕೆಟ್ ಕೊಟ್ಟರು ಕಾಂಗ್ರೆಸ್ ಗೆಲತ್ತೆ ಅಂತಿದೆ ಆದ್ರೆ ಜನಾರ್ದನ್ ರೆಡ್ಡಿ ಅವರು ಒಂದ್ ಎರಡು ಮೂರ್ ತಿಂಗಳ ಹಿಂದೆ ಮುಸಲ್ಮಾನರ ವಿರುದ್ಧ ನನ್ನ ಸಹೋದರ ಸೋಮಶೇಖರ್ ರೆಡ್ಡಿ ಕೊಟ್ಟಂತ ಹೇಳಿಕೆ ಅವರದಲ್ಲ ಯಾರೋ ನಾನು ಆ ಪರವಾಗಿ ನಾನು ನಾನು ಇದು ಕೇಳ್ತೇನೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ರಿಪೀಟ್ ಆಗಲ್ಲ ಅಂತ ಜನಾರ್ದನ್ ರೆಡ್ಡಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು ಅವಾಗಲೇ ಮಿಸ್ ಹೊಡಿತಾ ಇತ್ತು ಏನೋ ಆಗ್ತಾ ಇತ್ತಲ್ಲ ಇದು ಹೆಂಗೆ ಕತೆ ಅಂತ ಬಟ್ ಇವತ್ತು ಪ್ರೂವ್ ಆಗಿದೆ ಸೋಮಶೇಖರ್ ರೆಡ್ಡಿ ಇಂದ ಕಂಟೆಸ್ಟ್ ಮಾಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಗೊಂದಲ ಇದೆ ಇವರು ಟಿಕೆಟ್ ಕೊಡ್ತಾರಲ್ಲ ಅನ್ನೋದು ಕೂಡ ಗೊಂದಲ ಇದೆ ಸೊ ಹಾಗಾಗಿ ಸೋಮಶೇಖರ್ ರೆಡ್ಡಿ ಕೂಡ ಅವರ ಸಹೋದರ ಪಕ್ಷದಿಂದ ನಿಲ್ಲಬಹುದು ಹೋಗ್ಬಹುದು ಪಾರ್ಟಿಗೆ ಹೋಗ್ಬಹುದು ಸೊ ಹಾಗಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಕಷ್ಟ ಕಾಲದಲ್ಲೂ ಸಹೋದರ ಜೊತೆ ನಿಲ್ದಿರೋ ಸಹೋದರರೇ ಪ್ರಶ್ನೆ ಉದ್ಭವ ಆಗುತ್ತೆ ಇಲ್ಲಿ ಹೇಗಿದ್ರು ಸೋಮಶೇಖರ್ ರೆಡ್ಡಿ ಬಿಜೆಪಿಯಿಂದ ನಿಂತರು ಕಾಂಗ್ರೆಸ್ ನ ಇಂದ ಯಾರೇ ನಿಂತರೂ ಸಹ ಕಾಂಗ್ರೆಸ್ ಈ ಬಳ್ಳಾರಿ ನಗರ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಪೋಷಕಾಂಶ ಒದಗಿಸುತ್ತೆ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ಸದಾ ನಗ್ನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಮಕ್ಕಳಿಗೆ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ